ಪ್ರೀತಿಯ ವೀಕ್ಷಕರೇ, ಚರ್ಚ್ ಆಫ್ ಸೌತ್ ಇಂಡಿಯಾ CSI ಕರ್ನಾಟಕ ಸದರ್ನ್ ಡಯಾಸಿಸ್ ಅದರ ಬಿಷಪ್ನಾಗಿ ನಿಮ್ಮ ಮುಂದೆ ನಿಂತು ಯೇಸು ಕ್ರಿಸ್ತನ ಪುನರುತ್ಥಾನದ ಹಬ್ಬದ ಶುಭವನ್ನು ಕೋರುವವನಾಗಿದ್ದೇನೆ. ಇಂದಿನ ಧ್ಯಾನಕ್ಕೆ ನಾನು ಆರಿಸಿಕೊಂಡಿರುವಂಥ ವಾಕ್ಯಭಾಗ ಮಾರ್ಕನ್ನು ಬರೆದ ಸುವಾರ್ತೆ 16:6 ಶ್ರೀ ಮಾರ್ಕನು ಬರೆದ ಸುವಾರ್ತೆ 16:6 ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಗರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಇಲ್ಲಿಲ್ಲ, ಜೀವಿತನಾಗಿ ಎದ್ದಿದ್ದಾನೆ. ಆತನನ್ನು ಇಟ್ಟಿದ್ದ ಸ್ಥಳವು ಇದೇ, ನೋಡಿರಿ. ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ತಿಳಿಸಿರಿ ಎಂಬುದೇ. ಯೇಸು ಸಮಾಧಿಯಲ್ಲಿಲ್ಲ, ಆತನು ಎದ್ದಿದ್ದಾನೆ. ಈ ಸ್ಥಳವನ್ನು ನೋಡಿರಿ, ಆತನು ಇಲ್ಲಿಲ್ಲ, ಹೋಗಿ ಶಿಷ್ಯರಿಗೆ ತಿಳಿಸಿರಿ. ಪುನರುತ್ಥಾನದ ಸಂದೇಶ ಕ್ರೈಸ್ತರಿಗೆ ಅತಿ ಮುಖ್ಯವಾದಂಥ ಹಾಗೂ ಪ್ರಥಮವಾದ ಹಬ್ಬವೆಂದರೆ ಅದು ಯೇಸು ಕ್ರಿಸ್ತನ ಪುನರುತ್ಥಾನದ ಹಬ್ಬ. ಪುನರುತ್ಥಾನದ ಹಬ್ಬವಿಲ್ಲದೆ ಕ್ರಿಸ್ಮಸ್ ಅಥವಾ ಯೇಸುವಿನ ಜನನ ಹಬ್ಬ ಇಲ್ಲ. ಪುನರುತ್ಥಾನದ ಹಬ್ಬ ಇಲ್ಲದೆ ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರ, ಯೇಸುವಿನ ಶ್ರಮ ಮರಣದ ಹಬ್ಬವಿಲ್ಲ. ಮೊದಲನೇ ಶತಮಾನದಲ್ಲಿ ಪ್ರಥಮವಾಗಿ ಆಚರಣೆಗೆ ಬಂದ ಹಬ್ಬ, ಅತಿ ದೊಡ್ಡ ಹಬ್ಬ ಕ್ರೈಸ್ತರಿಗೆ ಅಂದರೆ ಪುನರುತ್ಥಾನದ ಹಬ್ಬ. ಪುರುಷ ಸಂಬಂಧವಿಲ್ಲದೆ ಕನ್ಯಾಸ್ತ್ರೀಯಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಯೇಸುವಿನ ಜನನ ಪಡೆದದ್ದು ಮರಿಯಳಿಗೆ ಅದೊಂದು ದೊಡ್ಡ ಅದ್ಭುತ ಕಾರ್ಯ. ಮರಿಯಳಿಗೆ ಮಾತ್ರ ಅಲ್ಲ, ಇಡೀ ಕ್ರೈಸ್ತ ಸಭೆಯ ಉಗುಮ ಕ್ರಿಸ್ತನ ಜನನದಿಂದ ಕಾಣ್ತೇವೆ. ಅದು ದೇವರು ಮಾಡಿದ ಅದ್ಭುತ ಕಾರ್ಯ. ಅದಕ್ಕಿಂತಲೂ ದೊಡ್ಡ ಅದ್ಭುತ ಕಾರ್ಯವೆಂದರೆ ಯೇಸು ಸೇವೆಯನ್ನು ಪೂರೈಸಿ ಶ್ರಮೆ ತಾಳಿ ಮರಣ ಅನುಭವಿಸಿ ಸಮಾಧಿಯಲ್ಲಿಡಲ್ಪಟ್ಟು ಆತನು ಸಮಾಧಿಯಿಂದ ಎದ್ದು ಬಂದ ಪುನರುತ್ಥಾನದ ಹಬ್ಬ ಅತಿ ದೊಡ್ಡ ಅದ್ಭುತ ಕಾರ್ಯ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ಅಂದರೆ ಯೇಸು ಮೃತ್ಯುಂಜಯನು, ಅವಿನಾಶನು, ನಿತ್ಯ ನಿರಂತರನು, ಆದಿಯೂ ಅಂತ್ಯವೂ ಜೀವವೂ ಆಗಿರುವಾತನು, ಜೀವದಾಯಕ. ಆದ್ದರಿಂದ ಪುನರುತ್ಥಾನ ಎಲ್ಲ ಕ್ರೈಸ್ತರಿಗೆ, ವಿಶ್ವದ ಎಲ್ಲ ಕ್ರೈಸ್ತರಿಗೆ, ಕ್ರೈಸ್ತೇತರಿಗೆ, ವಿಶ್ವಾಸಿಗಳಿಗೆ ಅತಿ ದೊಡ್ಡ ಹಬ್ಬವಾಗಿದೆ. ಆದಿಸಭೆ ಮೊದಲು ಆಚರಿಸಿದ ಹಬ್ಬ ಯೇಸುವಿನ ಪುನರುತ್ಥಾನದ ಹಬ್ಬ. ಯೇಸುವಿನ ಪುನರುತ್ಥಾನ ಆಗದೆ ಹೋಗಿದ್ದರೆ ಕ್ರೈಸ್ತ ಸಭೆ ಇಂದು ಇರುತ್ತಿರಲಿಲ್ಲ, ಭಾನುವಾರದ ಆರಾಧನೆ ಇರುತ್ತಿರಲಿಲ್ಲ, ಬದಲಾಗಿ ಶನಿವಾರದ ಸಬ್ಬತ್ ದಿನ ಇರುತ್ತಿತ್ತು. ಕ್ರೈಸ್ತ ಸಭೆ ಯೇಸುವಿನ ಪುನರುತ್ಥಾನ ಆಗದೆ ಹೋಗಿದ್ದರೆ ಸಭಾಮಂದಿರಗಳಲ್ಲಿ ಆರಾಧನೆ ನಡೀತಿತ್ತು. ಆದರೆ ಯೇಸುವಿನ ಪುನರುತ್ಥಾನ ಹೊಂದಿದ ನಂತರದಲ್ಲಿ ಚರ್ಚ್ ಅಥವಾ ದೇವಾಲಯಗಳು ನಮ್ಮ ಉಗಮದ ಆರಾಧನೆಯ ಸ್ಥಳವಾಯಿತು. ಯೇಸುವಿನ ಪುನರುತ್ಥಾನದಿಂದಾಗಿ ವಿಶ್ರಾಂತಿ ದಿನ, ಕರ್ತನ ದಿನ, ವಾರದ ಮೊದಲನೆಯ ಭಾನುವಾರದ ದಿನ, ಬಿಡುಗಡೆಯ ಆರಾಧನೆ ದಿನ, ರಜದ ದಿನ ಎಂದು ಸರ್ಕಾರಗಳು ವಿಶ್ವದಾದ್ಯಂತ ಘೋಷಿಸಿ ಆರಾಧನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಯೇಸುವಿನ ಪುನರುತ್ಥಾನದಿಂದಾಗಿ. ಯೇಸುವಿನ ಪುನರುತ್ಥಾನವು ಇಸ್ರಾಯೇಲರ ಮತ್ತು ಯಹೂದ್ಯರ ಪ್ರಾಣಿ ಬಲಿ ಪಸ್ಕವನ್ನು ನಿಲ್ಲಿಸಿ ಯೇಸುವಿನ ನೂತನ ಪಸ್ಕವನ್ನು ಜಾರಿಗೆ ತಂದಿತು. ಪ್ರಾಣಿಗಳ ರಕ್ತದಿಂದ ಬಿಡುಗಡೆಯಲ್ಲ, ಬದಲಾಗಿ ಕ್ರಿಸ್ತನ ದೇಹ ಜಜ್ಜಲ್ಪಟ್ಟಿದೆ, ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿದೆ. ಆತನನ್ನು ನೆನಪು ಮಾಡಿರಿ, ಆತನು ಸುರಿಸಿದ ರಕ್ತ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಸುರಿಸಲ್ಪಟ್ಟ ರಕ್ತ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸುರಿಸಲ್ಪಟ್ಟ ರಕ್ತ ಎಂಬುವಂಥದ್ದನ್ನು ನಾವು ಪುನರುತ್ಥಾನದಿಂದಾಗಿ ಕಾಣ್ತೇವೆ. ಯೇಸುವಿನ ಪುನರುತ್ಥಾನದ ದೊಡ್ಡ ಉದ್ದೇಶ ಕಾರ್ಯ ನೆರವೇರದಿದ್ದು ಎಲ್ಲ ವಿಶ್ವಾಸಿಗಳಿಗೆ ಪುನರುತ್ಥಾನದಿಂದಾಗಿ ಧರ್ಮಶಾಸ್ತ್ರದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ, ದುಷ್ಟಶಕ್ತಿಯಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ ಉಂಟಾಗಿದೆ. ಪ್ರಕೃತಿಯು ಸಹ
ಯೇಸುವಿನ ಪುನರುತ್ಥಾನವನ್ನು ಪ್ರೋತ್ಸಾಹಿಸುವಂಥದ್ದನ್ನು ನಾವು ಕಾಣ್ತೇವೆ. ಪ್ರಕೃತಿಯಲ್ಲಿ ಚಳಿಗಾಲದಲ್ಲಿ ಮರಗಿಡಗಳು ಸೋತು ಹೋಗ್ತವೆ, ಸೊರಗಿ ಹೋಗ್ತವೆ, ಎಲೆಗಳು ಉದುರಿ ಹೋಗ್ತದೆ, ಮರ ಒಣಗಿ ಬೋಳು ಮರವಾಗಿರುತ್ತದೆ. ಆದರೆ ಚಳಿಗಾಲ ದಾಟಿ ವಸಂತ ಕಾಲಕ್ಕೆ ಕಾಲಿಡುವಾಗ ಮರಗಳು ಚಿಗುರ್ತವೆ, ಚಿಗುರಿ ಎಲೆ, ಹೂವು, ಕಾಯಿ, ಹಣ್ಣು, ಇಡೀ ಮರ ವಸಂತ ಕಾಲದಲ್ಲಿ ಸಮೃದ್ಧಿಯಾಗಿ ತುಂಬಿರುವಂಥದ್ದನ್ನು ಕಾಣ್ತೇವೆ. ಅದೇ ರೀತಿ ಯೇಸುವಿನ ಜೀವನ ಶಿಲುಬೆಯ ಮರಣದ ಮೂಲಕವಾಗಿ ನಿರಾಶೆ, ದುಃಖ, ಕಳವಳ, ಗಲಿಬಿಲಿ ಇದ್ದರೂ ಪುನರುತ್ಥಾನ ನಿರೀಕ್ಷೆಗೆ ನಡೆಸುವಂಥದ್ದು, ಜಯದ ಹಾದಿಗೆ ನಡೆಸುವಂಥದ್ದು, ಕ್ರಿಸ್ತನು ಜೀವಿಸುವ ದೇವರು ಎಂಬುದನ್ನು ಪ್ರಕಟಪಡಿಸುವಂಥದ್ದನ್ನು ಕಾಣ್ತೇವೆ. ಯೇಸು ಸಮಾಧಿಯಲ್ಲಿಲ್ಲ, ಆತನು ಸಮಾಧಿಯಿಂದ ಹೊರಬಂದಿದ್ದಾನೆ, ಸೃಷ್ಟಿಯಲ್ಲಿ ಮರುಸೃಷ್ಟಿಯಾಗಿದ್ದಾನೆ, ಆತನು ಲೋಕರಕ್ಷಕನಾಗಿದ್ದಾನೆ ಅನ್ನುವಂಥದ್ದು ಆತನ ಪುನರುತ್ಥಾನವನ್ನು ಸೂಚಿಸುವಂಥ ಪ್ರಕೃತಿಯು ಆತನೊಟ್ಟಿಗೆ ಮಾತನಾಡುವುದನ್ನು ಕಾಣ್ತೇವೆ. ಪಾಶ್ಚಿಮಾತ್ಯ ದೇಶದಲ್ಲಿ ಪುನರುತ್ಥಾನದ ಹಬ್ಬದ ಆಚರಣೆ ಮಾಡುವಾಗ ಇಡೀ ಮನೆ ಮನೆಗಳಲ್ಲಿ ಅವರ ಮನೆಯಲ್ಲಿರುವಂಥ ಮರಗಿಡಗಳಿಗೆ ಮೊಟ್ಟೆಗಳನ್ನು ತಂದು ಮೊಟ್ಟೆಗಳನ್ನು ಸಿಗಿಸಿ ಪುನರುತ್ಥಾನದ ಹಬ್ಬ ಆಚರಣೆ ಮಾಡ್ತಾರೆ. ಪಕ್ಷಿಗಳ ಪ್ರಾಣಿಗಳ ಮೊಟ್ಟೆಯನ್ನು ತಂದಿಟ್ಟು ಹಬ್ಬ ಮಾಡ್ತಾರೆ. ಅದರ ಉದ್ದೇಶ ಇಷ್ಟೇ, ಪ್ರಾಣಿ ಪಕ್ಷಿಗಳು ಮೊಟ್ಟೆ ಇಡ್ತವೆ, ಮೊಟ್ಟೆಯೊಳಗಿರುವ ವಸ್ತು ಸೃಷ್ಟಿಯ ಬಿಸಿಯಲ್ಲಿ ಸೇರಿ ಮರಿಗಳಾಗಿ ಹೊರಬಂದು ಹೊಸ ಜೀವಗಳಿಗೆ ಆಧಾರ ಕೊಡುತ್ತದೆ. ಅದೇ ರೀತಿಯಲ್ಲಿ ಸಮಾಧಿಯಲ್ಲಿದ್ದ ಯೇಸು ಮೊಟ್ಟೆಯಲ್ಲಿರುವ ವಸ್ತುವಿನಂತೆ ಗುಹೆಯಲ್ಲಿ ಸಮಾಧಿಯಲ್ಲಿದ್ದನು. ಆದರೆ ಪ್ರಕೃತಿಯ ಎಲ್ಲ ರೀತಿಯ ಅವಕಾಶಗಳಿಂದ ಮೊಟ್ಟೆಯಲ್ಲಿದ್ದ ಮರಿ ಬಂದಂತೆ ಯೇಸು ಸಮಾಧಿಯಿಂದ ಹೊಸ ಜೀವ ಹೊಂದಿದವನಾಗಿ ಹೊರಬಂದಿದ್ದನ್ನು ಪುನರುತ್ಥಾನದಲ್ಲಿ ನಾವು ಕಾಣ್ತೇವೆ. ಪುನರುತ್ಥಾನ ಜೀವಸ್ವರೂಪನಾದ ದೇವರು ಎಂಬುದು, ಪುನರುತ್ಥಾನವನ್ನು ಮನುಷ್ಯರ ಬುದ್ಧಿಯಿಂದ ಜ್ಞಾನದಿಂದ ನಾವು ಕಲೀಲಿಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಅದ್ಭುತ ಕಾರ್ಯವನ್ನು ನಾವು ಪುನರುತ್ಥಾನದಲ್ಲಿ ಗಮನಿಸ್ತೇವೆ. ಯೋಹಾನನ ಸುವಾರ್ತೆ 11:24 ವಚನದಲ್ಲಿ ಯೇಸು ತಿಳಿಸುವಂತೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಫಲ ಕೊಡಲಾರದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ. ಯೇಸು ಒಬ್ಬಂಟಿಗನಾಗಿ ಇದ್ದಿದ್ದರೆ ಆತನು ಫಲ ಕೊಡ್ತಿರಲಿಲ್ಲ. ಆತನು ಬೋಧಿಸಿ ಬಾಳಿದಂತೆ ನಡೆದು ನುಡಿದು ತನ್ನ ಕಾರ್ಯವನ್ನು ಪೂರೈಸಿ ಶಿಲುಬೆ ಮರಣವನ್ನು ಅನುಭವಿಸಿ, ಅವನು ಮರಣವನ್ನು ಅನುಭವಿಸಿ ನಂತರ ಪುನರುತ್ಥಾನ ಹೊಂದಿದ್ದರಿಂದ ಅವನು ಬಹಳ ಫಲ ಕೊಡುವಂಥ ಸ್ಥಿತಿಯಲ್ಲಿ ಕಂಡನು. ದೇವರ ಕಾರ್ಯವನ್ನು ನೆರವೇರಿಸಿದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಪುನರುತ್ಥಾನ ಎಂದರೆ ಬಹಳ ಫಲ ಕೊಡುವಂಥದ್ದು, ಆ ಫಲವು ನಿಲ್ಲುವಂಥದ್ದು, ಆ ಫಲ ಇತರರಿಗೆ ಸಿಕ್ಕುವಂಥ ಫಲ ಯೇಸುವಿನ ಪುನರುತ್ಥಾನದಲ್ಲಿ ಕಾಣ್ತೇವೆ. ಪ್ರವಾದಿಯಾದ ಯೆಹೆಜ್ಕೇಲನು 37:1-41 ವಚನದಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ತೆಗೆದು ತಿಳಿಸುವಂಥದ್ದು ಕಾಣ್ತೇವೆ. ಯೆಹೆಜ್ಕೇಲನು ದೇವರೊಟ್ಟಿಗೆ ಮಾತನಾಡುವಾಗ ದೇವರು ಪ್ರವಾದಿಯಾದ ಯೆಹೆಜ್ಕೇಲನಿಗೆ ನರಪುತ್ರನೇ ನನ್ನೊಟ್ಟಿಗೆ ಬಾ ಎಂಬುದಾಗಿ ಕರ್ಕೊಂಡೋಗಿ ದೂರದಲ್ಲಿ ಬೆಟ್ಟದಂತಿರುವ ಮೂಳೆಯ ರಾಶಿಯ ಮಧ್ಯೆ ನಿಲ್ಲಿಸುವುದನ್ನು ನಾವು ಕಾಣುತ್ತೇವೆ. ದೇವರು ನರಪುತ್ರನಾದ ಯೆಹೆಜ್ಕೇಲನ್ನು ಕರೆದುಕೊಂಡು ಹೋಗಿ ಯೆಹೆಜ್ಕೇಲನ ಇಲ್ಲಿರುವುದೇನು ಎಂಬುದಾಗಿ ಪ್ರಶ್ನೆ ಮಾಡಿ ತಿಳಿಸ್ತಾನೆ. ಯೆಹೆಜ್ಕೇಲನ ಉತ್ತರ ಕೊಡುವಂಥದ್ದು ಎಲುಬುಗಳ ರಾಶಿ, ನರಪುತ್ರನ ಇವುಗಳಿಗೆ ಜೀವ ಬರಬಹುದಾ ಎಂಬುದಾಗಿ ದೇವರು ಕೇಳುವಾಗ ಪ್ರವಾದಿಯಾದ ಯೆಹೆಜ್ಕೇಲನು ಹೇಳ್ತಾನೆ, ನೀನೇ ಬಲ್ಲೆ ಸ್ವಾಮಿ ಎಂಬುದಾಗಿ ತಿಳಿಸುತ್ತಾನೆ. ನರಪುತ್ರನೇ, ನೀನು ಆ ಎಲುಬುಗಳಿಗೆ ನೀನು ಧ್ವನಿ ಹರಡು, ದೈವೋಕ್ತಿ ನುಡಿ, ಶ್ವಾಸವನ್ನು ಊದು, ನರಗಳನ್ನು ಹಬ್ಬಿಸು, ಮಾಂಸವನ್ನು ಹರಡು, ಚರ್ಮವನ್ನು ಹೊದ್ದಿಸು. ಈ ಮೂಳೆ ರಾಶಿಗಳು ಮಹಾಸೈನ್ಯವಾಗಿ ಮನುಷ್ಯರಾಗಿ ಎದ್ದು ನಿಲ್ಲುತ್ತಾರೆ ಎಂಬುದಾಗಿ ತಿಳಿಸುತ್ತಾನೆ. ದೇವರ ಮಹಾಕಾರ್ಯ ಯೆಹೆಜ್ಕೇಲನ ಮಾತಿನಲ್ಲಿ ಕಾಣ್ತೇವೆ. ದೇವರು ಮೂಳೆಗೆ ಜೀವ ನೀಡಿ ಮನುಷ್ಯರನ್ನಾಗಿ ಮಾಡುವ ದೇವರು. ದೇವರು ಸಮಾಧಿಯಲ್ಲಿರುವ ಯೇಸುವಿಗೆ ಮರುಸೃಷ್ಟಿ ಮಾಡಿ ತಿರುಗೊಮ್ಮೆ ಸಮಾಧಿಯಿಂದ ಹೊರತಂದು ದೇವರು ತನ್ನ ಅದ್ಭುತ ಕಾರ್ಯವನ್ನು ಯೇಸುವಿನಲ್ಲಿ ಮಾಡಿ ಉಳಿಸುವುದನ್ನು ನಾವು ಕಾಣ್ತೇವೆ. ಪುನರುತ್ಥಾನ
ಹೊಂದಿದ ಯೇಸು ಅವನು ಸಂಪೂರ್ಣ ಮೃತ್ಯುಂಜಯನಾಗಿ ಇರುವುದನ್ನು ಕಾಣ್ತೇವೆ. ಯೋಹಾನನ ಸುವಾರ್ತೆ 14:1 ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಯೇಸು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಪುನರುತ್ಥಾನದ ಸಮಯದಲ್ಲಿ, ಪುನರುತ್ಥಾನಕ್ಕೆ ಮುಂಚೆ, ಶ್ರಮೆ ತಾಳಲಿಕ್ಕೆ ಮುಂಚೆ ಯೇಸು ಶಿಷ್ಯರೊಟ್ಟಿಗೆ ಆಡಿದ ಕೆಲವು ಕಡೆ ಮಾತುಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಯೇಸು ತನ್ನ ಶಿಷ್ಯರೊಟ್ಟಿಗೆ ಹೇಳುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಎಂಬುದಾಗಿ ಶಿಷ್ಯರೊಟ್ಟಿಗೆ ಮಾತನಾಡುವುದನ್ನು ಕಾಣ್ತೇವೆ. ಅದರ ಉದ್ದೇಶ, ಯೇಸು ಸಾವಿನಲ್ಲಿ ಅಂತ್ಯವಾಗುವನಲ್ಲ, ಸಾವನ್ನು ಗೆದ್ದು ಪುನರುತ್ಥಾನ ಹೊಂದಿ ದೇವರ ಸಾನ್ನಿಧ್ಯದಲ್ಲಿದ್ದು ಮತ್ತೆ ಬಂದು ನಮಗೋಸ್ಕರ ಅವನ ಸ್ಥಳವನ್ನು ಸಿದ್ಧ ಮಾಡುವ ಲೋಕರಕ್ಷಕನಾಗಿ ಕಾಣ್ತಾನೆ. ಎರಡನೇದಾಗಿ, ನಾನು ಹೋಗುವ ಮಾರ್ಗ ನಿಮಗೆ ತಿಳಿದಿದೆ ಎಂಬುದಾಗಿ ಎಚ್ಚರಿಸ್ತಾನೆ ಶಿಷ್ಯರಿಗೆ. ಶಿಷ್ಯರು ಬಂದು ಕೇಳ್ತಾರೆ, ಆ ಮಾರ್ಗ ಯಾವುದು? ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಲ್ಲದೆ ಬೇರ್ಯಾರು ತಂದೆಗೆ ಬಳಿಗೆ ಬರಲಾರರು ಎಂಬುದಾಗಿ ಯೇಸು ಶಿಷ್ಯರನ್ನ ಎಚ್ಚರಿಸ್ತಾನೆ. ಹಾಗಾದರೆ ಪುನರುತ್ಥಾನದ ಮಾರ್ಗ, ಸತ್ಯ ಮಾರ್ಗ, ಜೀವ ಮಾರ್ಗ, ಕ್ರಿಸ್ತನ ಜೊತೆ ಪ್ರಯಾಣ ಮಾಡುವಂಥ ಮಾರ್ಗ. ಯೇಸು ಶಿಷ್ಯರು ನೋಡಿ ಹೇಳ್ತಾ ಇದ್ದಾನೆ, ನನ್ನನ್ನು ನೋಡಿರುವವನು ತಂದೆಯನ್ನು ನೋಡಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ. ಪುನರುತ್ಥಾನ ಅಂದರೆ ತಂದೆ ಮಗನ ಸಂಬಂಧ, ತಂದೆಯನ್ನು ನೋಡುವುದು, ತಂದೆ ನಮ್ಮನ್ನು ನೋಡುವುದು. ಪುನರುತ್ಥಾನ ಅಂದರೆ ಕ್ರಿಸ್ತನ ಜೊತೆಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಸಾಗುವುದು. ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡ್ತೇನೆ, ನೀವು ದುಃಖ ಪಡಬೇಡಿ, ಚಿಂತೆ ಪಡಬೇಡಿ, ಭಯ ಪಡಬೇಡಿ. ಆತನು ಸತ್ಯದ ಆತ್ಮನು, ನಿಮಗೆ ಸಹಾಯಕನು, ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವವನು ಎಂಬುದಾಗಿ ಯೇಸು ಎಚ್ಚರಿಸಿ, ನೀವು ಆತನನ್ನು ಬಲ್ಲಿರಿ, ಆತನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ, ಆದ್ದರಿಂದ ನೀವು ಅನಾಥರಾಗುವುದಿಲ್ಲ ಎಂಬುದಾಗಿ ಎಚ್ಚರಿಸ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ ಈ 14 ಹೇಳಿರುವಂಥ ಈ ಮಾತುಗಳು ಯೇಸುವಿನ ಪುನರುತ್ಥಾನವನ್ನು ನಮಗೆ ಬೋಧಿಸ್ತವೆ. ಯೇಸು ಮಾತ್ರ ಪುನರುತ್ಥಾನ ಹೊಂದಿದವನು ಮಾತ್ರ ಅಲ್ಲ, ಆತನ ವಿಶ್ವಾಸಿಗಳು, ಆತನ ನಂಬಿಕೆ ಇಟ್ಟವರು, ಆತನೊಟ್ಟಿಗೆ ಜೀವಿಸುವವರು, ಆತನಂತೆ ಕಾರ್ಯ ಮಾಡುವವರು ಪುನರುತ್ಥಾನದ ವ್ಯಕ್ತಿಗಳಾಗಿ, ಶಕ್ತಿಗಳಾಗಿ ಈ ಲೋಕದಲ್ಲಿರ್ತಾರೆ ಎಂಬುದನ್ನು ಯೇಸು ಕಣ್ತೆರೆದು ತೋರಿಸ್ತಾನೆ. ಎರಡನೇ ಮಹಾಯುದ್ಧದಲ್ಲಿ ವಿಶ್ವದ ಹಲವು ರಾಷ್ಟ್ರಗಳು ಭಾಗಿಯಾಗಿ ತುಂಬ ಜನರು ಸಾವು ನೋವುಗಳನ್ನು ಅನುಭವಿಸಿದರು. ಕೆಲವರು ಅಂಗವಿಕಲರಾದರು, ಬುದ್ಧಿಮಾಂದ್ಯವುಳ್ಳವರಾದರು, ಬಡತನ ಹಸಿವಿನಿಂದ ನರಳುತ್ತಿದ್ದರು, ಮನೆ ಮಠಗಳನ್ನು ಕಳ್ಕೊಂಡರು, ಆಹಾರ ಇಲ್ಲ, ಆಶ್ರಯ ಇಲ್ಲ, ಆರೋಗ್ಯ ಇಲ್ಲ, ಸಮಾಧಾನ ಇಲ್ಲ, ತುಂಬ ನೋವುಗಳು, ಸಂಕಷ್ಟಗಳು ಗುರಿಯಾದರು. ಅವರೆಲ್ಲರೂ ನಿರೀಕ್ಷಿಸಿದರು, ನಮಗೆ ಪುನರುತ್ಥಾನ ಹೊಂದಾದ ಈ ಯೇಸು ನಮಗೆ ಬೇಕು, ಆತನ ಮರುಸೃಷ್ಟಿ ನಮಗೆ ಬೇಕು, ನಮಗೆ ಈ ಕಷ್ಟ ಹಿಂಸೆ ನೋವುಗಳು ಬೇಡ ಎಂಬುದಾಗಿ ಗೋಳಾಡುವಂಥ ಸ್ಥಿತಿಯಲ್ಲಿದ್ದರು. ಜಪಾನ್ ದೇಶದ ಹಿರೋಸಮ ಮತ್ತು ನಾಗಸಾಕಿ ಆ ಊರುಗಳ ಮೇಲೆ ಬಾಂಬ್ ಹಾಕಿದಾಗ ಜನರು ತತ್ತರಗೊಂಡರು, ಜನರು ದೇವರನ್ನು ಪ್ರಾರ್ಥಿಸಿದರು, ಪುನರುತ್ಥಿತನಾದ ಯೇಸುವೆ ನಮ್ಮ ಬಳಿಗೆ ಬಾ, ನಮ್ಮನ್ನು ಪುನರುತ್ಥಿತರನ್ನಾಗಿ ಮಾಡು, ನಿನ್ನ ಪವಿತ್ರಾತ್ಮನನ್ನು ಕಳುಹಿಸಿ ನಮ್ಮನ್ನು ಶುದ್ಧ ಮಾಡು, ನಮ್ಮ ನೋವುಗಳನ್ನು ದೂರ ಮಾಡು, ನಮಗೆ ಮರುಸೃಷ್ಟಿ ಕೊಡು, ನಾವು ನಿನ್ನಂತೆ ಆಗಬೇಕು ಎಂಬುದಾಗಿ ಕೂಗುವಂಥ ದಿನಗಳನ್ನು ಕಂಡರು. ಈ ಯುದ್ಧದಲ್ಲಿ ಜನರು ಬೆಳೆದು, ಇನ್ನೂ ನಮಗೆ ಈ ಸಾವು ನೋವುಗಳು ಬೇಡ, ಇನ್ನೂ ನಮಗೆ ರಕ್ತಪಾತ ಬೇಡ, ಬದಲಾಗಿ ಮನುಷ್ಯರು ಮನುಷ್ಯರನ್ನು ಗುರುತಿಸಿ ಪ್ರೀತಿಸಿ ಅನ್ಯೂನತೆಯಿಂದ ಜೀವಿಸುವಂಥ ಸುದಿನಗಳನ್ನ ಕೊಡು, ನಾವು ಇನ್ನೊಬ್ಬರೊಟ್ಟಿಗೆ ಕಷ್ಟಗಳನ್ನು ಹಂಚಿಕೊಳ್ಳಲು ನಮಗೆ ಸಹಾಯ ಮಾಡು, ನಮಗೆ ಹೊಸ ಜೀವ ಕೊಡು, ನಾವು ಕೇವಲ ವೈರಿಗಳಾಗಿ ಜೀವಿಸಿದೆ, ಮಾನವೀಯತೆ ಇಲ್ಲದವರಾಗಿ ಜೀವಿಸಿದೆ, ನಾವು ಯುದ್ಧ ಮಾಡುವುದನ್ನು ಬಿಟ್ಟು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡುವುದನ್ನು ಕಲಿಸ್ಕೊಡು, ಅದನ್ನು ನಿನ್ನ ಪುನರುತ್ಥಾನದ ಸೃಷ್ಟಿಯಲ್ಲಿ ಕಾಣುವಂಥ ಭಾಗ್ಯ ಕೊಡು ಎಂಬುದಾಗಿ ಅಂದಿನ ಜನರು ಬೇಡಿಕೊಂಡರು. ಪುನರುತ್ಥಾನ ಅಂದರೆ ಹೊಸ ಜೀವ, ಮರುಸೃಷ್ಟಿ, ದೇವರ ಸಾನ್ನಿಧ್ಯದಲ್ಲಿ
ಜೀವಿಸುವಂಥ ದಿನಗಳು, ದೇವರು ಮಾಡಿದ ಕಾರ್ಯಗಳನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪುನರುತ್ಥಾನ. ಪುನರುತ್ಥಾನ ಅಂದರೆ ಜೀವಸ್ವರೂಪನಾದ ದೇವರನ್ನು ನಾವು ನಂಬಬೇಕು, ಜೀವಸ್ವರೂಪನಾದ ದೇವರ ತೋರಿಸಿದ ಮಾರ್ಗದಲ್ಲಿ ಹೋಗಬೇಕು, ಅದು ಪುನರುತ್ಥಾನ. ಪುನರುತ್ಥಾನ ಅಂದರೆ ಮರಣವನ್ನು ಗೆಲ್ಲುವುದು. ಯೇಸು ಮೃತ್ಯುಂಜಯನಾಗಿದ್ದಾನೆ, ಆತನಂತೆ ನಾವು ಮೃತ್ಯುಂಜಯರಾಗ್ತೇವೆ ಎಂಬುದಾಗಿ ನಂಬುವುದು. ಯೇಸು ನಾಶವಿಲ್ಲದನು, ಅವಿನಾಶನು. ಯೇಸು ಸತ್ಯ ನೀತಿ ನ್ಯಾಯಕ್ಕಾಗಿ ಜೀವಿಸಿದಂಥ ವ್ಯಕ್ತಿ. ಆ ಗುಣಗಳು ನಮ್ಮದಾಗಬೇಕು, ಆಗ ನಾವು ಪುನರುತ್ಥಾನದ ಹೊಂದಿದ ಯೇಸುವಿನಂತಾಗ್ತೇವೆ ಎಂಬುದಾಗಿ ತಿಳಿಸಿದರು. ಪುನರುತ್ಥಾನ ಅಂದರೆ ದುಷ್ಟ ಶಕ್ತಿಯಿಂದ ದೂರ ಬರುವುದು, ಎಲ್ಲ ರೀತಿಯ ಕೆಡಕಿನಿಂದ ಹೊರಬರುವುದು, ಹಿಂಸೆ ಅಪಮಾನ ನೋವುಗಳಿಂದ ಹೊರಬರುವುದು ಪುನರುತ್ಥಾನದ ಜೀವನ, ಪುನರುತ್ಥಾನದ ಸಂಕೇತ. ಪುನರುತ್ಥಾನದಲ್ಲಿ ಇತರರಿಗೆ ಸಹಾಯ ಮಾಡುವುದು, ಸಹಾಯ ಮಾಡುವುದರ ಮೂಲಕ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಪುನರುತ್ಥಿತನಾಗಿದ್ದಾನೆ, ನಿರಂತರ ಕಾಲ ಇರುವ ದೇವರು ಎಂಬುದನ್ನು ಪ್ರಕಟ ಮಾಡುವುದು. ಪುನರುತ್ಥಾನ ಅಂದರೆ ನಾವು ಇತರರಿಗೆ ಹಂಚಿಕೊಂಡು ಬದುಕಲು ಕಲಿಸಿಕೊಡುವುದು. ಪುನರುತ್ಥಾನ ಅಂದರೆ ಇತರರ ಮನಸ್ಸನ್ನು ನೋಯಿಸದಿರುವುದು, ಉಗ್ರಗಾಮಿಗಳಂತೆ ಜೀವನ ಮಾಡದಿರುವುದು. ಪುನರುತ್ಥಾನ ಅಂದರೆ ದೇವರು ಕೊಟ್ಟ ಸೃಷ್ಟಿಯನ್ನು, ಪರಿಸರವನ್ನು ಉಳಿಸಿ ಕಾಪಾಡಿ ಮುಂದಿನ ಪೀಳಿಗೆಗೆ ಬರುವ ಮಕ್ಕಳು ಮೊಮ್ಮಕ್ಕಳಿಗೆ ಬಿಟ್ಟು ಹೋಗುವಂಥದ್ದು ಪುನರುತ್ಥಾನದ ಸಂಕೇತ. ಪುನರುತ್ಥಾನ ಅಂದರೆ ನಾಶ ಮಾಡದಿರುವುದು, ಪರಿಸರವನ್ನು, ಮನುಷ್ಯ ಕುಲವನ್ನು, ದೇವರು ಕೊಟ್ಟ ಎಲ್ಲ ಸೃಷ್ಟಿಗಳನ್ನು ನಾಶ ಮಾಡದಿರುವುದು ಪುನರುತ್ಥಾನ. ಪುನರುತ್ಥಾನ ಅಂದರೆ ದೇವರು ಮೆಚ್ಚುವಂಥ ಒಳ್ಳೆ ಕಾರ್ಯಗಳನ್ನು ಮಾಡುವುದು ಪುನರುತ್ಥಾನ. ಪ್ರಿಯ ದೇವಜನರೇ, ವೀಕ್ಷಕರೇ, ನಾವು ನಂಬಿರುವ ಲೋಕರಕ್ಷಕನಾದ ಯೇಸು, ಅವನು ಕಷ್ಟವನ್ನು, ನೋವನ್ನು, ಹಿಂಸೆಯನ್ನು ಅನುಭವಿಸಿ ಮರಣವನ್ನು ಅನುಭವಿಸಿದರೂ ಮರಣ ಅವನಿಗೆ ಅಂತಿಮ ಅಲ್ಲ. ಬದಲಾಗಿ ಪುನರುತ್ಥಾನ, ಬದಲಾಗಿ ನಿತ್ಯ ಜೀವ, ಅದನ್ನು ನಾವು ಆತನಲ್ಲಿ ಕಾಣ್ತೇವೆ. ನಾವು ನಂಬಿರುವ ಯೇಸು ಆತನು ಸಾಮಾನ್ಯ ಮನುಷ್ಯನಲ್ಲ, ದೇವ ಮಾನವ. ಆತನಿಗೆ ಮರಣವೆಂಬುದಿಲ್ಲ, ಮೃತ್ಯುಂಜಯನು, ನಿತ್ಯ ನಿರಂತರ ನಮ್ಮೊಟ್ಟಿಗೆ ವಾಸ ಮಾಡುವ ದೇವರು. ಅಂಥ ಲೋಕರಕ್ಷಕನಾದ ಯೇಸುವನ್ನು ನಾವು ಸ್ವೀಕರಿಸೋಣ, ಹಿಂಬಾಲಿಸೋಣ, ಆತನ ಅನನ್ಯತೆಯಲ್ಲಿ ಸಾಗೋಣ. ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ನಮಗೋಸ್ಕರ ಪುನರುತ್ಥಿತನಾದ ಯೇಸುವನ್ನು ದೊರಕಿಸಿಕೊಟ್ಟಿದ್ದಕ್ಕಾಗಿ ವಂದಿಸ್ತೇವೆ. ಪುನರುತ್ಥಿತನಾದ ಯೇಸು ಸಮಾಧಿಯಲ್ಲಿಲ್ಲ, ಅವನು ಎದ್ದಿದ್ದಾನೆ. ಅವನು ಶಿಷ್ಯರಿಗೆ, ಹಲವು ಜನರಿಗೆ ಕಾಣಿಸಿಕೊಂಡು ತನ್ನ ದರ್ಶನ ಕೊಟ್ಟಿಳಿದ್ದಾನೆ. ನಾನು ಯೇಸು, ನನ್ನ ಕೈಗಳನ್ನು ಮುಟ್ಟಿರಿ, ಮೊಳೆಗುರುತನ್ನು ನೋಡಿರಿ, ನನ್ನ ಪಕ್ಕಿಯನ್ನು ಮುಟ್ಟಿರಿ, ಆ ಪಕ್ಕಿಯಲ್ಲಿ ತಿವಿದಂಥ ಸ್ಥಳಕ್ಕೆ ಬೆರಳು ಹಾಕಿರಿ ಎಂಬುದಾಗಿ ತಿಳಿಸಿ, ನೋಡಿ ನಂಬುವನಿಗಿಂತ ನೋಡದೇ ನಂಬುವನೆಂಬುದಾಗಿ ತಿಳಿಸಿಕೊಟ್ಟಂಥ ನಿನ್ನ ಮಹಾಕಾರ್ಯಕ್ಕಾಗಿ ನಾವು ವಂದಿಸ್ತೇವೆ. ಯೇಸುವೇ, ನಿನ್ನ ಪುನರುತ್ಥಾನ ನಮ್ಮ ಮನೆ ಮನೆಗಳಲ್ಲಾಗುವಂತೆ ಸಹಾಯ ಮಾಡು. ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಹೃದಯದಲ್ಲಿ ಪುನರುತ್ಥಾನ ಆಗುವಂತೆ ನಿನ್ನ ಆತ್ಮನನ್ನು ನಮಗೆ ದಯಪಾಲಿಸಿಕೊಡು. ಪುನರುತ್ಥಾನದ ಮೂಲಕ ಹೊಸ ಸೃಷ್ಟಿ, ಹಳೆದು ಹೋಯಿತು, ಹೊಸ ಜೀವನ. ನಾವು ನಿರೀಕ್ಷೆಯಿಂದ ಸಾಗಲು ಶಕ್ತಿ ಕೊಡು. ನಮ್ಮ ಕಣ್ಣೀರು ದುಃಖಗಳನ್ನು ಒರೆಸಿಬಿಡು. ಕತ್ತಲಿನಿಂದ ಬೆಳಕಿಗೆ ಬರುವಂತೆ ಸಹಾಯ ಮಾಡು. ಅಸತ್ಯದಿಂದ ಸತ್ಯದ ಕಡೆಗೆ ಬರುವಂತೆ ಆಶೀರ್ವದಿಸು. ನಾವು ಕೊರತೆಯಿಂದ ವರತಿಯಾಗಿ ಜೀವಿಸಲು, ನಿರಾಶೆಯಿಂದ ನಿರೀಕ್ಷೆಗೆ ಬರಲು, ನಮ್ಮ ಕೊರತೆಗಳನ್ನೆಲ್ಲ ದೂರ ಮಾಡಿ ನಿನ್ನ ಆತ್ಮನಿಂದ ತುಂಬಿಸು. ನೀನು ಕೊಟ್ಟಂಥ ಒಂದು ಅತ್ಮೂಲ್ಯವಾದ ಮಾತು, ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸಲಿ ಎಂಬುದಾಗಿ. ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸಲಿ ಎಂಬ ಕೀರ್ತನೆಯ ಮಾತನ್ನು ನೆನಪು ಮಾಡ್ತೇವೆ. ಸ್ವಾಮಿ, ನಮ್ಮ ಪಾತ್ರೆಗಳು ಅದು ಬರಿದಾದ ಪಾತ್ರೆಗಳಾಗದೆ ಪುನರುತ್ಥಾನ ಹೊಂದಿದ ಯೇಸುವಿನ ಶಕ್ತಿಯನ್ನು ತುಂಬಿಕೊಟ್ಟಂಥ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಾಗುವಂತೆ ನಮ್ಮನ್ನು ಕಾಯಿ. ಸಭೆ ಎಂಬ ಪ್ರಾರ್ಥನೆಯನ್ನು ಕಾಯಿ. ನಾವು ನಿನಗೆ ಮಾದರಿಯಾಗಿ ನೀನು ತೋರಿಸಿದ ಹೆಜ್ಜೆ ಜಾಡಿನಲ್ಲಿ ಹೋಗಲು ನಿನ್ನ ಆತ್ಮನ ಬಲ ಕೊಟ್ಟು ಕೈ ಹಿಡಿದು ನಡೆಸು. ಯೇಸುವೆ, ನಮ್ಮ ಪ್ರಾರ್ಥನೆ ನಿನ್ನ ಹೆಸರಿನಲ್ಲಿ ಬೇಡ್ತೇವೆ. ಆಮೆನ್.